नमस्कार वीक्षकरे अमोघ वार्ते के स्वागत नानु भूमिका गांधी अपडेट्स ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ವಿಧುಶೇಖರ ಭಾರತೀ ಸ್ವಾಮಿಗಳು ಗುರುವಾರ ಸಂಜೆ ತುಮಕೂರಿಗೆ ಆಗಮಿಸುತ್ತಿದ್ದು ಅವರನ್ನು ಅದ್ಧೂರಿಯಿಂದ ಸ್ವಾಗತಿಸಲು ಶಂಕರ ಸೇವಾ ಸಮಿತಿ ಸೇರಿದಂತೆ ವಿವಿಧ ವಿಪ್ರ ಸಂಘಟನೆಗಳ ಭರದಿಂದ ಸಿದ್ಧತೆಗಳನ್ನು ಕೈಗೊಂಡಿವೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ತುಮಕೂರಿನ ಭದ್ರಮ್ಮ ವೃತ್ತದಲ್ಲಿರುವ ಶೃಂಗೇರಿ ಶಂಕರ ಮಠಕ್ಕೆ ಶ್ರೀಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಶಂಕರ ಮಠವನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗುತ್ತಿದೆ ಇದಲ್ಲದೆ ಶಂಕರ ಮಠದ ಪಕ್ಕದ ರಸ್ತೆಯಲ್ಲಿ ಬೃಹತ್ ಶಾಮಿಯಾನ ಹಾಕಲಾಗಿದ್ದು ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಶ್ರೀಗಳು ಭಕ್ತರಿಗೆ ಅನುಗ್ರಹ ನೀಡಲು ವೇದಿಕೆ ಸಹ ಸಿದ್ಧಗೊಳಿಸಲಾಗುತ್ತಿದೆ ಶೃಂಗೇರಿ ಶ್ರೀಗಳನ್ನ ಅದ್ಧೂರಿಯಿಂದ ಸ್ವಾಗತಿಸಲು ಭದ್ರಮ ವೃತ್ತ ಸೇರಿದಂತೆ ನಗರದ ವಿವಿಧ ಪ್ರಮುಖ ವೃತ್ತಗಳಲ್ಲಿ ಶ್ರೀಗಳ ಭಾವಚಿತ್ರಗಳ ಫ್ಲೆಕ್ಸ್ಗಳು ಎಲ್ಲೆಡೆ ರಾರಾಜಿಸುತ್ತಿದೆ ತುಮಕೂರಿನ ಟೌನ್ಹಾಲ್ ವೃತ್ತದಿಂದ ಶಂಕರ ಮಠದವರೆಗೆ ಶೃಂಗೇರಿ ಶ್ರೀಗಳನ್ನ ನಾದಸ್ವರ ವೇದಘೋಷ ಭಜನೆ ಶೋಭಾಯಾತ್ರೆ ಮೂಲಕ ಕರೆದುಕೊಂಡು ಬರಲಾಗುವುದೆಂದು ಶಂಕರ ಸೇವಾ ಸಮಿತಿ ಉಪಾಧ್ಯಕ್ಷ ಎಚ್ಕೆ ರಮೇಶ್ ಹೇಳಿದ್ದಾರೆ ನಮ್ಮ ಶೃಂಗೇರಿ ಶಂಕರ ಮಠದಲ್ಲಿ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳು ನಾಳೆ ಸಾಯಂಕಾಲ 4:00 ಸರಿಯಾಗಿ ಆಗಮಿಸ್ತಾ ಇದ್ದಾರೆ ನಮ್ಮ ಶಂಕರ ಸೇವಾ ಸಮಿತಿ ಹಾಗೂ ಜಿಲ್ಲಾ ಬ್ರಾಹ್ಮಣ ಸಂಘದ ಸಮಿತಿ ಸದಸ್ಯರು ಎಲ್ಲರೂ ಸೇರಿ ಈ ವೈಭವದ ನಮ್ಮ ಗುರುಗಳ ಪುರ ಪ್ರವೇಶ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಜನಗಳು ಆಗಮಿಸಬೇಕು ಕಾರಣ ನಾಳೆ ಟೌನಾಲ್ ವೃತ್ತದಿಂದ ಶೃಂಗೇರಿ ಶಂಕರ ಮಠದವರೆಗೂ ಎಲ್ಲ ಸಾರ್ವಜನಿಕರು ಎಲ್ಲ ಸಮಾಜದ ಬಂಧುಗಳು ಪ್ರತಿಯೊಂದು ಜಾತಿಯವರು ಬರ್ತಿದ್ದಾರೆ ದಯವಿಟ್ಟು ನೀವುಗಳು ಎಲ್ಲರೂ ಬನ್ನಿ ಹಾಗೂ ನಾಳೆ ಸಾಯಂಕಾಲ ಗುರುಗಳಿಂದ ಒಂದು 1/2 ಗಂಟೆ ಪ್ರವಚನ ಇರುತ್ತೆ ತದನಂತರ ಶ್ರೀ ಶಾರದಾಂಬೆಯ ಪೂಜಾ ಕೈಂಕರ್ಯಗಳಿರುತ್ತೆ ನಾಡಿದ್ದು ಬೆಳಗ್ಗೆ ಶ್ರೀ ಶ್ರೀನಿವಾಸ ದೇವಸ್ಥಾನದಲ್ಲಿ ಗುರುಗಳು ಪ್ರಾರ್ಥನಾ ಮಂದಿರ ಉದ್ಘಾಟನೆ ಮಾಡ್ತಿದ್ದಾರೆ ಅದಾದಮೇಲೆ ಇದೇ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಪ್ರತಿಯೊಬ್ಬರಿಗೂ ಫಲಮಂತ್ರಾಕ್ಷತೆ ಕೊಡ್ತಿದ್ದಾರೆ ತಾವುಗಳೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬಂದು ಶ್ರೀ ಶಾರದಾ ಕೃಪೆಗೆ ಪಾತ್ರವಾಗಿ ವಿನಂತಿಸ್ಕೊಳ್ತೀನಿ ಇನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರು ಆಗಮಿಸಬೇಕೆಂದು ಕೋರಿದ್ದಾರೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಮರಳೂರು ದಿಣ್ಣೆಯಲ್ಲಿ ಜಾಡಳಮ್ಮ ಮತ್ತು ಮಾರಿಯಮ್ಮ ಶಕ್ತಿ ದೇವತೆಯ 45ನೇ ವರ್ಷದ ಕರಗ ಮಹೋತ್ಸವ ಅದ್ಧೂರಿಯಿಂದ ನಡೆಯಿತು ಈ ಕುರಿತಾದ ಒಂದು ವರದಿ ಇದೆ ನೋಡಿ ಚೌಡಳಮ್ಮ ಮತ್ತು ಮುತ್ತು ಮಾರಿಯಮ್ಮ ದೇವಸ್ಥಾನದಿಂದ ಹೊರಟ ಮೆರವಣಿಗೆಯಲ್ಲಿ ಕರಗ ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆಯಿತು ನೂರಾರು ಯುವಕರು ಬಣ್ಣ ಹಚ್ಚಿಕೊಂಡು ಕುಣಿದು ಕುಪ್ಪಳಿಸುತ್ತಾ ಸಂಭ್ರಮಿಸಿದರು ಕಳೆದ 3 ದಿನಗಳಿಂದ ಕರಗ ಮಹೋತ್ಸವ ಅದ್ಧೂರಿಯಿಂದ ನಡೆಯಿತೆಂದು ಸಮಿತಿ ಅಧ್ಯಕ್ಷ ಪುರುಷೋತ್ತಮ್ ತಿಳಿಸಿದರು ಬಾರಿ 45 ವರ್ಷದಿಂದ ಬಾರಿ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದೈತೆ ಇವತ್ತೂ ಅಷ್ಟೇನೆ ಜಾಳರಮ್ಮನ ಆಶೀರ್ವಾದ ಆ ತಾಯಿ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ನಡೀತಾ ಐತೆ ಅದೇ ತರ ನಮ್ಮ ಭಕ್ತಾದಿಗಳು ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾರೆ ದೇವಸ್ಥಾನಕ್ಕೋಸ್ಕರ ಅದೇ ತರ ನಮ್ಮ ಪೊಲೀಸ್ನವರು ಇರಬಹುದು ಅವರೂ ಅಷ್ಟೇ ನಮಗೆ ತುಂಬಾ ಸಪೋರ್ಟ್ ಮಾಡಿ ಊರಲ್ಲಿರೋರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ ಸ್ವಾಮಿ 45ನೇ ವರ್ಷದ ಕರಗ ಮಹೋತ್ಸವ ಜಾತ್ರೆ ಪ್ರತಿ ವರ್ಷವೂ ಇದೇ ಥರ ಜಾತ್ರೆ ಮಾಡ್ತೀವಿ ವರ್ಷವೂ ಮಾಡ್ತಾ ಇರ್ತೀವಿ ಈ ಜಾತ್ರೆ ವಿಶೇಷ ಏನಪ್ಪ ಅಂದರೆ ಬೆನ್ನು ಕೊಕ್ಕಿ ಹಾಕೋದು ಬಾಯಿ ಬೀಗ ಚುಚ್ಚೋದು ದೇಹದಲ್ಲಿ ನಿಂಬೆಹಣ್ಣು ಚುಚ್ಚೋದು ಇವಾಗ ಕ್ರೈನಿಂದ 3 ಜನ ಕೊಕ್ಕಿ ಹಾಕೊಂಬರ್ತಾರೆ ಈ ದೇವಸ್ಥಾನದಲ್ಲಿ ಬೇಡ್ಕೊಂಡ್ರೆ ಎಲ್ಲರಿಗೂ ಹರಕೆ ನೆರವೇರುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾನಾ ಕಡೆಯಿಂದ ಗ್ರಾಮದಿಂದ ಸಿಟಿಯಿಂದ ಎಲ್ಲ ಜನ ನೋಡೋಕ್ಕೆ ತುಂಬ ಜನ ಬಂದಿದ್ದಾರೆ ತುಂಬ ಶ್ರದ್ಧಾಭಕ್ತಿಯಿಂದ ನಡೆಯುತ್ತೆ ಜಾತ್ರೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು
ಅಕ್ಷರ ಜ್ಞಾನವಿಲ್ಲದ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವ್ಯವಹಾರ ಜ್ಞಾನ ಕಲಿಸುತ್ತಿದೆ. ಈ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಉತ್ತೇಜನ ನೀಡಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮಧುಗಿರಿಯಲ್ಲಿ ಅಭಿಪ್ರಾಯಪಟ್ಟರು. ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಬುಧವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಡಿಸಿ ಟ್ರಸ್ಟ್ ತುಮಕೂರು ಜಿಲ್ಲೆ 2 ಇವರ ವತಿಯಿಂದ ಆಯೋಜಿಸಿದ್ದ ಸ್ವಉದ್ಯೋಗ ಮೇಳ ಮತ್ತು ಸಾಧನ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ದೈನಂದಿನ ಜೀವನದಲ್ಲಿ ಯಾರು ತಮ್ಮ ಕರ್ತವ್ಯದಲ್ಲಿ ತೊಡಗಿಕೊಂಡು ದೇವರನ್ನ ಸ್ಮರಿಸುತ್ತಾರೋ ಅಂತಹವರಿಗೆ ಭಗವಂತನ ಆಶೀರ್ವಾದ ಸದಾ ದೊರೆಯಲಿದೆ ಎಂದರು. ಈ ಭಾಗದಿಂದ ಅಕ್ಕಿ ಕೊಡುತ್ತಾರೆ, ತರಕಾರಿ ಕೊಡುತ್ತಾರೆ. ನಾವು ಹೆಚ್ಚು ಕಡಿಮೆ ಕಳೆದ ಒಂದು 5 ವರ್ಷದಲ್ಲಿ ತರಕಾರಿಯನ್ನು ಖರೀದಿಯೇ ಮಾಡಲಿಲ್ಲ. ಎಲ್ಲ ಈ ಭಾಗದಲ್ಲಿ ನಮ್ಮ ಬೆಂಗಳೂರಿನ ಆ ಕಡೆ ದೇವನಹಳ್ಳಿಯಿಂದ ಆ ಕಡೆ ಮಾಲೂರಿಂದ ಹಿಡಿದು ಈ ಭಾಗದಲ್ಲೇ ಇರತಕ್ಕಂಥ ರೈತರು, ಕೃಷಿಕರು, ದಾನಿಗಳು ತರಕಾರಿ ತಂದು 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 ಇಷ್ಟು ಹಾಕ್ತಾರೆ. ನಮಗೆ ಇಡೀ ವರ್ಷ ತಿಂಗಳಿಗೆ ಬೇಕಾದ ಎಲ್ಲ ತರಕಾರಿ ಕೂಡ ಭಕ್ತರಿಂದ ಬರುತ್ತೆ. ಅಕ್ಕಿ ಕೂಡ ಅನ್ನದಾನಕ್ಕೆ ಕೂಡ ಭಕ್ತರಿಂದ ಬರುತ್ತೆ. ಹಾಗಾಗಿ ನಾನು ಇಲ್ಲಿಗೆ ಇವತ್ತು ಬರುವಂಥ ಸಂದರ್ಭದಲ್ಲಿ ಎರಡು ಉದ್ದೇಶಕ್ಕೆ ಬಂದಿದ್ದೇನೆ. ಒಂದು ಯೋಜನೆಯ ಕಾರ್ಯಕ್ರಮ, ಇನ್ನೊಂದು ಇಷ್ಟು ದಾನ ಮಾಡತಕ್ಕಂಥ ಈ ಪ್ರದೇಶಕ್ಕೆಲ್ಲ ದೇವರ ಆಶೀರ್ವಾದವನ್ನು ತಿಳಿಸಬೇಕು ಅಂತ ನಾನು ಇಲ್ಲಿ ಬಂದೆ. ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಮಾತಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿ 400ಕ್ಕೂ ಹೆಚ್ಚು ಕೆರೆಗಳ ಅಭಿವೃದ್ಧಿಯನ್ನು ಮಾಡಲಾಗಿದೆ. ಆರ್ಥಿಕ ಶಿಸ್ತು, ಸದೃಢ ಸಮಾಜ ನಿರ್ಮಾಣಕ್ಕೆ ಪಡತೊಟ್ಟು ಮೌನ ಕ್ರಾಂತಿ ಮೂಲಕ ಸಮಾಜವನ್ನು ಕಟ್ಟುತ್ತಾ ಇರೋದು ಸಂತಸದ ವಿಚಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನೇಕ ಯೋಜನೆಗಳ ಜೊತೆ ಧರ್ಮಸ್ಥಳ ಸಂಸ್ಥೆಯು ಕೈಜೋಡಿಸಿದರೆ ಉಪಯುಕ್ತವಾಗುತ್ತೆ ಎಂದರು. ಇಲ್ಲಿ ಬಂದು ಈ ಮಟ್ಟದಲ್ಲಿ ಕೂತಿದ್ದೀರಿ, ಬಹುಶಃ ಈ ಜಾಗ ಸಾಕಾಗ್ತಾ ಇದೆ ನೋಡಿ, ಇಲ್ಲಿ ಇಷ್ಟು ಜನ ಕಿಕ್ಕಿರಿದು ನಿಂತಿದ್ದಾರೆ. ಇದೊಂದು ಆಶ್ಚರ್ಯಕರವಾದಂತಹ ಸಂಗತಿ. ಸಮಾಜವನ್ನು ಈ ರೀತಿ ಪರಿವರ್ತನೆ ಮಾಡಬಹುದು, ಜನರ ಮನಸ್ಸನ್ನು ಈ ರೀತಿ ಪರಿವರ್ತನೆ ಮಾಡಬಹುದು, ಜನರಿಗಿಂತ ಒಂದು ಸಂಸ್ಕಾರ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, 1982ರಲ್ಲಿ ಧರ್ಮಸ್ಥಳದಲ್ಲಿ ಕೇವಲ 2 ಹಳ್ಳಿಗಳಿಂದ ಪ್ರಾರಂಭವಾದ ಸಣ್ಣ ಪ್ರಯತ್ನ ಇಂದು ಆಂದೋಲನದ ರೂಪ ತಾಳಿದೆ. ರಾಜ್ಯದಲ್ಲಿ 6.50 ಕೋಟಿ ಜನಸಂಖ್ಯೆ ಇದ್ದು, ಪೂಜ್ಯ ಹೆಗ್ಗಡೆಯವರು ಗ್ರಾಮಾಭಿವೃದ್ಧಿ ಮೂಲಕ 2.5 ಕೋಟಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂದ ಅವರು, ಪೂಜ್ಯರ ಸೇವೆ ಗುರುತಿಸಿ ನೊಬೆಲ್ ಪ್ರಶಸ್ತಿ ನೀಡಿ ಗೌರವಿಸಬೇಕು ಅಂತ ಆಗ್ರಹಿಸಿದರು. ಈ ದೇಶದಲ್ಲಿ ಎರಡು ಬಹಳ ಪ್ರಾಮುಖ್ಯವಾದಂತಹ ವಿಚಾರಗಳಿದ್ದಾವೆ. ಒಂದು ಜಾತೀಯತೆ, ಎರಡು ಬಡತನ. ಈ ಎರಡು ವಿಚಾರಗಳು ನಮ್ಮಿಂದ ದೂರ ಆಗಿದ್ದೆ ಆದರೆ ಇಡೀ ವಿಶ್ವದಲ್ಲಿ ಭಾರತ ಬಹುಶಃ ಪ್ರಬಲವಾದ ರಾಷ್ಟ್ರ ಆಗ್ತದೆ ಎನ್ನುವಂಥದ್ದನ್ನು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯಗಳು. ಭಾರತ ಸ್ವತಂತ್ರ ಆದ ಮೇಲೆ 1947ರಲ್ಲಿ ಬ್ರಿಟಿಷನ್ನ ಹೊರಹಾಕಿ ನಾವು ಸ್ವತಂತ್ರರಾದ ಮೇಲೆ 75 ವರ್ಷ ಕಳೆದು ಹೋಗಿದೆ. ಶಾಸಕ ಎಂವಿ ವೀರಭದ್ರಯ್ಯ ಮಾತನಾಡಿ, ತಾಲೂಕು ತೀವ್ರ ಬರಪೀಡಿತ ಪ್ರದೇಶವಾಗಿದ್ದು, ಈ ಭಾಗದ ಜನರಿಗೆ ಕೈಗಾರಿಕೆ, ನೀರಾವರಿ ಹಾಗೂ ಗಣಿಗಾರಿಕೆಗಳಿಲ್ಲದೆ ಜನರು ಜೀವನ ನಿರ್ವಹಣೆಗೆ ತತ್ತರಿಸ್ತಾ ಇದ್ದಾರೆ. ಇದಕ್ಕೆ ಉದ್ಯೋಗ ನೀಡೋ ಕೆಲಸ ಆಗಬೇಕಾಗಿದೆ ಎಂದರು. ಹಿರಿಮೆ ಬಹಳ ಅಪಾರ. ರಾಜ್ಯದಿಂದ, ರಾಷ್ಟ್ರದಿಂದ ಪ್ರತಿ ನಿಮಿಷ 100 ಭಕ್ತರು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದನ್ನ, ಲಕ್ಷಾಂತರ ಭಕ್ತರು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ನಮ್ಮಲ್ಲಿ ಒಂದು ಭಾವನೆ ಇದೆ, ಧರ್ಮಸ್ಥಳಕ್ಕೆ ನಾವು ಭೇಟಿ ಕೊಟ್ಟು ನೇತ್ರಾವತಿ ಸ್ನಾನ ಮಾಡಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದ್ರೆ ನಾವು ಮಾಡಿದ ಪಾಪಗಳೆಲ್ಲ ಹೋಗ್ತವೆ, ನಾವು ಮಾಡಿದ ತಪ್ಪುಗಳೆಲ್ಲ ಕ್ಷಮಾಪಣೆ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಇವತ್ತು ನಮ್ಮೆಲ್ಲರ ಮೇಲೆ ಇದೆ. ಒಂದು ಕಡೆ ಇವತ್ತು ಕಷ್ಟಪಟ್ಟರೆ ನಾವು ಧರ್ಮಸ್ಥಳದ ಮಂಜುನಾಥನನ್ನ ನಡೆಸುತ್ತೇವೆ, ನಮ್ಮೆಲ್ಲರ ಆರಾಧ್ಯ ದೈವ. ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಮಾತನಾಡಿ, ಪೂಜ್ಯರ ಕಾರ್ಯಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಿದ್ದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಯುವಕರು ಮತ್ತು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಕಾರಣವಾಗಿರುವ ಹೆಗಡೆಯವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಹೇಳಿದರು. ಹೆಚ್ಚು ಕಾಲಾವಕಾಶ ತಾಳಕ್ಕೆ ಹೋಗೋದಿಲ್ಲ. ನಾನು ಪರಮ ಪೂಜ್ಯರಲ್ಲಿ ಏನು ಇವತ್ತೊಂದು ಸಹಕಾರ ಸರ್ಕಾರ ಮಾಡೋಕ್ಕಾಗ್ದಲ್ಲ, ಸಹಕಾರ ಸಂಘಗಳ ಜೊತೆಯಾಗಿ ಏನು ನಿಮ್ಮ ಒಂದು ಈ ಒಂದು ಟ್ರಸ್ಟ್ನ ಅಡಿಯಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ಅವರಿಗೆಲ್ಲ ನೀವೆಲ್ಲ ಸಹಕಾರ ಮಾಡ್ತಿದ್ದೀರಿ.
ಇನ್ನೂ ಹೆಚ್ಚು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇನ್ನೂ ಹೆಚ್ಚು ಈ ಕೆಲಸಗಳನ್ನ ಮಾಡಬೇಕು ಅಂತ ನಾನು ಪರಮ ಪೂಜ್ಯರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಂಡು ಮತ್ತೆ ಅವ್ರಿಗೆ ಆದಂಥ ಹೆಚ್ಚು ಈ ರಾಷ್ಟ್ರದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಬಂದಿರುವಂಥದ್ದು, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಬಂದಿರುವಂಥದ್ದು. ನಾವು ಕೇಳ್ಕೊಳ್ಳೋದಿಷ್ಟೇ, ಪರಮ ಪೂಜ್ಯರಿಗೆ ಈ ಭಾರತದ ಅತಿ ದೊಡ್ಡ ಪ್ರಶಸ್ತಿಯಾದಂಥ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟರೆ ಅವ್ರಿಗೆ ಆ ಪ್ರಶಸ್ತಿಗೆ ಒಂದು ಗೌರವವನ್ನು ಸಲ್ಲಿಸಿದಂಗೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ನನಗೆ ಒಂದು ಹೇಳ. ವಿಧಾನ ಪರಿಷತ್ ಸದಸ್ಯ ಎಂ ಚಿದಾನಂದಗೌಡ, ಪುರಸಭಾ ಅಧ್ಯಕ್ಷ ತಿಮ್ಮರಾಜು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಲ್ಎಚ್ ಮಂಜುನಾಥ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಾದೇಶಿಕ ಮುಖ್ಯಸ್ಥ ಮನೋಹರ್, ಪ್ರಾದೇಶಿಕ ನಿರ್ದೇಶಕ ಎಂ ಶೀನಪ್ಪ, ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ರಾಮಚಂದ್ರ ಗುಪ್ತ ಮತ್ತು ಇತರೆ ಸದಸ್ಯರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಕೈವಾರದ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಗುರುಪೂರ್ಣಿಮಾ ಪ್ರಯುಕ್ತ ಗುರುಪೂಜಾ ಸಂಗೀತೋತ್ಸವ ಜುಲೈ 11-13 ಮೂರು ದಿನಗಳ ಕಾಲ ಶ್ರದ್ಧಾ ಭಕ್ತಿಗಳಿಂದ ನಡೆಯಲಿದೆ ಎಂದು ಯೋಗಿ ನಾರಾಯಣ ಸಂಕೀರ್ತನಾ ಯೋಜನೆಯ ಸಂಚಾಲಕ ವಾನರಾಶಿ ಬಾಲಕೃಷ್ಣ ಭಾಗವತರ್ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲ ಜಾತಿ ಮತ ಪಂಗಡಗಳನ್ನು ಮೀರಿದ ಸ್ಥಳದಲ್ಲಿ ಸಂಸ್ಕೃತಿ, ಸಾಹಿತ್ಯ, ಸಂಗೀತ ಹಾಗೂ ಕಲೆಗೆ ತವರೂರಾದ ಕೈವಾರ ಮಠದಲ್ಲಿ ರಾಷ್ಟ್ರಮಟ್ಟದ ಖ್ಯಾತ ಸಂಗೀತ ಕಲಾವಿದರೊಂದಿಗೆ ಸ್ಥಳೀಯ ಕಲಾವಿದರು ಮತ್ತು ಸಹಸ್ರಾರು ಭಜನಾ ತಂಡಗಳು ಈ ನಾದೋಪಾಸನೆಯಲ್ಲಿ ಭಾಗವಹಿಸಿ ಸಂಗೀತ ಸೇವೆಯನ್ನ ನಿರಂತರ 72 ಕಾಲ ಸದ್ಗುರು ತಾತಯ್ಯನವರಿಗೆ ಸಮರ್ಪಿಸಲಿದ್ದಾರೆ ಎಂದು ಹೇಳಿದರು. ಇನ್ನು ಜುಲೈ 12 ಚೆನ್ನೈನ ಕುನ್ನಕುಡಿ ಬಾಲಮುರಳಿ ಕೃಷ್ಣ, ಕೇರಳದ ಪ್ರಿನ್ಸ್ ರಾಮವರ್ಮ, ಬೆಂಗಳೂರಿನ ಎಸ್ವಿ ರಮಣ್ ಕುಮಾರ್, ಉಷಾ ರಾಮಕೃಷ್ಣ ಭಟ್, ಅಪರ್ಣಾ ಕೃಷ್ಣಕುಮಾರ್ ಯೋಗ ಕೀರ್ತನ, ತಿರುಮಲೆ ಶ್ರೀನಿವಾಸ್, ರಂಜನಿ ವಾಸುಕರಿಂದ ಗಾಯನವಿದೆ. ತಿರುವರೂರು ಭಕ್ತವತ್ಸಲಂ ಮೃದಂಗ, ಎಲ್ವಿ ಮುಕುಂದ್ ಕೊಳಲು, ಎವಿ ವಿಶ್ವನಾಥ್ ಹಾರ್ಮೋನಿಯಂ, ಮುಂಬೈನ ಸುಬ್ಬಲಕ್ಷ್ಮಿ ಸ್ಯಾಕ್ಸೋಫೋನ್ ಮತ್ತಿತರೆ ವಾದನಗಳಿವೆ ಎಂದು ಮಾಹಿತಿ ನೀಡಿದರು. ಪ್ರಿನ್ಸ್ ರಾಮವರ್ಮ ಅವರು ಬರ್ತಾ ಇದ್ದಾರೆ. ಆಮೇಲೆ ಇನ್ನೂ ನಮ್ಮ ಪ್ರಪಂಚದಲ್ಲಿಯೇ ಕರ್ನಾಟಕ ಸಂಗೀತದಲ್ಲಿ ಹೆಚ್ಚಿನ ಮಹತ್ವವನ್ನು ಅವರು ಕೊಡಬೇಕು. ಅವ್ರಿಗೆ ಯಾರಿಗೆ ಕುನ್ನುಪುಡಿ ಬಾಲಮುರಳಿ ಕೃಷ್ಣ ಅವರು ಬರ್ತಾ ಇದ್ದಾರೆ, ಅವ್ರ ಜೊತೆ ಭಾಸ್ಕರು, ಆಮೇಲೆ ದೊಡ್ಡ ಒಬ್ಬ ಮೃದಂಗ ಇಷ್ಟ ಯಾರು ಭಕ್ತವತ್ಸಲ ತಿರುವಾರೂರು ಭಕ್ತವತ್ಸಲ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಯು ಶ್ರೀನಿವಾಸ್ ಅವರು ದಿವಂಗತರಾದರು, ಅವ್ರ ತಮ್ಮ ಯು ರಾಜೇಶ್ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಕರ್ನಾಟಕದಲ್ಲಿಯೇ ಅತ್ಯಂತ ಹೆಚ್ಚಿನ ಹೆಸರು ಪಡೆದಿರ್ತಕ್ಕಂಥ ಮೃದಂಗಿಷ್ಟು ಪ್ರವೀಣ್ ಅಂತ ಅವರಿಗೆ. ಇನ್ನು ಜುಲೈ 13 ಗುರು ಪೂರ್ಣಿಮಾ ದಿನ ಬೆಳಗ್ಗೆ 10:30 ಸದ್ಗುರು ಯೋಗಿ ನಾರಾಯಣ ತಾತಯ್ಯರಿಗೆ ವಿಶೇಷ ಗುರುಪೂಜೆಯನ್ನು ನಡೆಸಲಾಗುವುದು. ನಾಡಿನ ಪ್ರಸಿದ್ಧ ವಿದ್ವಾಂಸರಿಂದ ತಾತಯ್ಯನವರು ರಚಿಸಿರುವ ಪಂಚರತ್ನ ಕೀರ್ತನೆಗಳ ಗೋಷ್ಠಿಗಾಯನ ನಡೆಯಲಿದೆ ಎಂದರು. ವಿಶ್ವದಲ್ಲಿಯೇ ನಿರಂತರ ಸಂಗೀತ ಸೇವೆ ನಡೆಯುವ ಏಕೈಕ ಸ್ಥಳ ಕೈವಾರದ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಮಠವಾಗಿದ್ದು, ಇಲ್ಲಿ ಸನಾತನ ಧರ್ಮ ಸಂಸ್ಕೃತಿ ಉಳಿಸುವ ಕಾರ್ಯವನ್ನು ಕಂಡು ಆಧುನಿಕ ಪೀಳಿಗೆಯವರು ಸಂಸ್ಕೃತಿ ಉಳಿಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದಭಾವವಿಲ್ಲದೆ ಟ್ರಸ್ಟ್ ನಿರ್ಮಿಸಲಾಗಿದೆ. 3 ದಿನಗಳ ಕಾಲ ನಡೆಯುವ ಸಂಗೀತ ಸೇವೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕೈವಾರ ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು. ನಾವೆಲ್ಲರನ್ನೂ ಸಮತಟ್ಟಾಗಿ ನೋಡ್ತಾ ಇದ್ದೀವಿ. ನಮ್ಮ ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕಲಾವಿದರು, ನಾನಂತೂ ಹುಡುಕಿ ಹುಡುಕಿ ಯಾರಿದ್ದಾರೆ ಯಾರಿಲ್ಲ ಅಂತ ಯಾರಿದ್ದಾರೆ ಅವ್ರನ್ನೆಲ್ಲ. ಇನ್ನು ಈ ಸಂದರ್ಭದಲ್ಲಿ ಮಠದ ಸದಸ್ಯರಾದ ಟಿಎಲ್ ಆನಂದ್, ಅಶ್ವಥಪ್ಪ, ಕೃಷ್ಣಯ್ಯ ಶೆಟ್ಟಿ ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರು ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರ. ಅವರು ದೇಶಕ್ಕಾಗಿ ನೀಡಿದ ಕೊಡುಗೆಗಳು ಅಪಾರವಾದದ್ದು. ಇಂತಹ ಮಹಾನ್ ನಾಯಕರ ಆದರ್ಶ ಚಿಂತನೆಗಳು ಇಂದಿಗೂ ದಾರಿದೀಪವಾಗಿವೆ ಎಂದು ಜಿಲ್ಲಾಧಿಕಾರಿ ಆರ್ಲತಾ ಅವರು ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದರು.
ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಬಾಬು ಜಗಜೀವನ್ ರಾಮ್ ಅವರ 36ನೇ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಆರ್ ಲತಾ, 1935ರಲ್ಲಿ ದಲಿತರ ಸಮಾನತೆಗಾಗಿ ಹೋರಾಟ ಮಾಡುವ ಉದ್ದೇಶದಿಂದ ಅಖಿಲ ಭಾರತ ದಮನಿತ ವರ್ಗಗಳ ಒಕ್ಕೂಟವನ್ನು ಸ್ಥಾಪಿಸಿ ಶೋಷಿತರ ಪರವಾಗಿ ಹೋರಾಟ ನಡೆಸಿದವರಲ್ಲಿ ಮೊದಲಿಗರು. ಈ ದೇಶದ ಒಂದು ಹಸಿರು ಕ್ರಾಂತಿಯ ಅಧಿಕಾರನೇ ಆಗಿದ್ದರು. ಅವರ ಆದರ್ಶವಾದಿ ಬದುಕನ್ನ ಅವರು ನಡೆಸಿದ್ರು. ನಿಮ್ಗೆಲ್ಲ ಗೊತ್ತಿರೋಕೆ ಅವರು ಬಾಬುಜಿ ಅಂತಾನೆ ಜನಪ್ರಿಯ ಆಗಿದ್ರು. ಚಿಕ್ಕ ವಯಸ್ಸಿನಲ್ಲೇ ಗೊತ್ತಿರೋ ಹಾಗೆ ಅವ್ರ ತಂದೆ ಕಂಡ್ಕೊಂಡು ತಾಯಿ ಆರೈಕೆನಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿದ್ರು. ಸೊ ಅವರು 1935ರಲ್ಲೇ ದಲಿತರ ಸಮಾನತೆಗಾಗಿ ಹೋರಾಡುವ ಉದ್ದೇಶದಿಂದ ಅಖಿಲ ಭಾರತ ದಮನಿತ ವರ್ಗಗಳ ಒಕ್ಕೂಟವನ್ನು ಸ್ಥಾಪಿಸುವಲ್ಲಿ ಅವ್ರದ್ದು ಪಾತ್ರ ಬಹಳ ಮಹತ್ವವಾಗಿದೆ ಅಂತ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಸೊ ಅಂತವರು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಅವರು ತೋಟಗಳಲ್ಲಿ ಕೆಲಸ ಮಾಡೋರಿಗೆ ಕಾರ್ಮಿಕರಿಗೆ ಅಂತ ಕಾರ್ಮಿಕರಿಗೆ ಕಾನೂನು ರಚಿಸುತ್ತಾರೆ. ಬಹುಶಃ ಅದನ್ನ ಯಾರು ಹೀಗೆ ಕೂಡ ಮಾಡಿರ್ಲಿಕ್ಕಿಲ್ಲ. ಅಂತದನ್ನ ಅಂದ್ರೆ ಎಲ್ಲರದ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿರೋರ್ಗು ಸಮಸ್ಯೆ ಇರುತ್ತೆ. ಸೊ ಅವ್ರಿಗೂ ಒಂದು ಕಾನೂನು ಮಾಡ್ಬೇಕು ಅಂತ ಅದನ್ನ ಫಸ್ಟ್ ಪರಿಕಲ್ಪನೆ ಮಾಡಿಕೊಂಡು ಅದಕ್ಕೆ ಕಾನೂನು ಕಾರ್ಮಿಕರಿಗಾಗಿಯೇ ಕಾನೂನು ರಚಿಸುವ ಪರಿಕಲ್ಪನೆಯನ್ನು ತಂದವರು. ಕೃಷಿಯ ಆಧುನೀಕರಣ ಮಾಡುವ ಮೂಲಕ ಹಸಿರು ಕ್ರಾಂತಿಗೆ ನಾಂದಿ ಹಾಡಿ 1974ರಲ್ಲಿ ತೀವ್ರ ಬರಗಾಲ ಪರಿಸ್ಥಿತಿಯಲ್ಲಿ ಆಹಾರದ ಬಿಕ್ಕಟ್ಟನ್ನು ಸಮರ್ಥವಾಗಿ ನಿಭಾಯಿಸಿದ ಮಹನೀಯರು. ಕೃಷಿ ರಕ್ಷಣಾ ಸಚಿವರಾಗಿ ಸಲ್ಲಿಸಿದ ಸೇವೆ ಇಂದಿಗೂ ಸ್ಮರಣೀಯವಾದದ್ದು. ದೀರ್ಘಕಾಲದ ಕ್ಯಾಬಿನೆಟ್ನಲ್ಲಿ ಸೇವೆ ಸಲ್ಲಿಸಿದ ಧೀಮಂತ ನಾಯಕರು ಎಂದು ಹೇಳಿದರು. ಸಾವಿರದ 1971ರಲ್ಲಿ ಏನು ಭಾರತ ಮತ್ತು ಪಾಕ್ ಯುದ್ಧ ಆಗುತ್ತೆ, ಆಗ ಅವರು ರಕ್ಷಣಾ ಸಚಿವರಾಗಿದ್ದಾರೆ. ಎಷ್ಟು ಎಫೆಕ್ಟಿವ್ ಆಗಿ ಮೋಸ್ಟ್ ಎಫೆಕ್ಟಿವ್ ಆಗಿ ಅವರು ಹ್ಯಾಂಡಲ್ ಮಾಡಿದ್ರು ರಕ್ಷಣಾ ಸಚಿವರಾಗಿ. ಅದು ಫುಲ್ ವಿಶ್ವನೇ ಅವ್ರ ಕಡೆ ಎಷ್ಟು ಎಫೆಕ್ಟಿವ್ ಆಗಿ ಮಾಡಿದ್ರು ಅಂತ ವಿಶ್ವನೇ ಹೊಗಳುವಾಗೆ ಮಾಡಿದ್ರು. ಅಷ್ಟೇ ಅಲ್ಲ, ಅವ್ರನ್ನ ಏನು ಹಸಿರು ಕ್ರಾಂತಿಯ ಅಧಿಕಾರ ಅಂತ ಹೇಳೋ ಇದು ಅಂದ್ರೆ ಅವರ ಕೃಷಿ ಸಚಿವರಾಗಿದ್ದಾಗ ಅವ್ರು ಮಾಡಿದಂತ ಸಾಕಷ್ಟು ಕ್ರಾಂತಿಯುತ ಕಾರ್ಯಕ್ರಮಗಳಾಗಿರ್ಬೋದು, ಭಾರತೀಯ ಕೃಷಿ ಆಧುನೀಕರಣ ಸೇರಿದಂತೆ ಸಾಕಷ್ಟು ಕಾರ್ಯಕ್ರಮ ಆಗ್ಬಿಟ್ಟು ಅವರು ಭಾರತದಲ್ಲಿ ಹಸಿರು ಕ್ರಾಂತಿನೇ ನಡೆಸಿದ್ರು. ಅದಕ್ಕೆ ಅವ್ರ ಹೆಸರಿನಲ್ಲೇ ಅದು ಸೇರ್ಕೊಂಡ್ಬಿಟ್ಟಿದೆ. ಅಂದ್ರೆ ಅಷ್ಟು ಮಟ್ಟಿಗೆ ಈಗೂ ಮಾಡ್ಬೋದು ಒಂದು ಹಸಿರು ಕ್ರಾಂತಿನ ಅಂತ ಅವರು ತೋರಿಸ್ಕೊಡ್ತಾರೆ. ಎಲ್ಲರಿಗೂ ಗೊತ್ತಿದೆ 1974ನಲ್ಲಿ 1974ರಲ್ಲಿ ಬಹಳ ಒಂಥರ ಭೀಕರ ಬರಗಾಲ ಬಂದಿತ್ತು ದೇಶದಲ್ಲಿ. ಅಂತ ಸಮಯದಲ್ಲಿ ಅಂದ್ರೆ ತುಂಬಾ ಕಷ್ಟ ಇರುವಂತ ಪರಿಸ್ಥಿತಿನಲ್ಲಿ ಅವರು ಆಹಾರ ಖಾತೆನ ಹೆಚ್ಚುವರಿಯಾಗಿ ನಿಭಾಯಿಸ್ಬಿಟ್ಟು ಆಹಾರ ಬಿಕ್ಕಟ್ಟನ್ನು ಕೂಡ ಬಹಳ ಯಶಸ್ವಿಯಾಗಿ ಅವರು ಅದನ್ನ ನಿಭಾಯಿಸ್ತಾರೆ. ಯಾವಾಗ್ಲೂ ಚೆನ್ನಾಗಿರೋ ಸಿಚುವೇಶನ್ ಅಲ್ಲಿ ಮಾಡೋದಲ್ಲ, ತುಂಬಾ ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ ಮಾಡೋದು ಅದೇ ಗ್ರೇಟ್ ಅನ್ಸುತ್ತೆ. ಸೊ ಅದನ್ನ ಕೂಡ ಅವರು ಬಹಳ ಬೆಸ್ಟ್ ಎಫೆಕ್ಟಿವ್ ಆಗಿ ನಿಭಾಯಿಸ್ತಾರೆ ಆ ಒಂದು ನಮ್ಮ ಬರಗಾಲ ಪರಿಸ್ಥಿತಿಯಲ್ಲಿ ಆಹಾರ ಬಿಕ್ಕಟ್ಟನ್ನ ಕೂಡ. ಸೊ ಹಾಗೆ ಅವರು ಐ ಥಿಂಕ್ ಒನ್ ಆಫ್ ದ ದೀರ್ಘಕಾಲ ಸೇವೆ ಸಲ್ಲಿಸಿದ ಕ್ಯಾಬಿನೆಟ್ ಮಂತ್ರಿ ಅಂತ ಅವರು ದಾಖಲೆ ಕೂಡ ಬಂದಿರ್ತಾರೆ. ಏನು ದೇಶದಲ್ಲಿ ಫಸ್ಟ್ ಚುನಾವಣೆ ಆಗುತ್ತೆ 1952ರಲ್ಲಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಲಕ್ಷ್ಮಣ್ ರೆಡ್ಡಿ, ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ, ಸಹಾಯಕ ನಿರ್ದೇಶಕರಾದ ಸಿಎಂ ಶೇಷಾದ್ರಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.